ಮತ್ತಾಯನ ಸುವಾರ್ತೆ 28 ಅಧ್ಯಾಯ 19 ವಚನ ಓದುತ್ತಿದ್ದೇನೆ. ಆದ್ದರಿಂದ ನೀವು ಹೊರಟು ಹೋಗಿ. ಈಗ ಮತ್ತೊಂದು ವಚನ ನೋಡೋಣ. ಮಾರ್ಕನ ಸುವಾರ್ತೆ 16 ಅಧ್ಯಾಯ 15 ವಚನ. ಆಮೇಲೆ ಅವರಿಗೆ, ನೀವು ಲೋಕದ ಎಲ್ಲಾ ಕಡೆಗೂ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರೀರಿ. ನಂಬಿ ದೀಕ್ಷಸ್ನಾನ ಮಾಡಿಸಿಕೊಳ್ಳುವವನು ರಕ್ಷಣೆ ಹೊಂದುವನು, ನಂಬದೇ ಹೋಗುವವನು ದಂಡನೆಗೆ ಗುರಿಯಾಗುವನು. ಮತ್ತಾಯನ ಸುವಾರ್ತೆ 28 ಅಧ್ಯಾಯದಲ್ಲಿ ನೋಡ್ತೇವೆ, ಆದ್ದರಿಂದ ನೀವು ಹೋಗಿ. ಹಾಗೆ ಮಾರ್ಕ್ ಸುವಾರ್ತೆಯಲ್ಲಿ ಏನಿದೆ? ನೀವು ಹೋಗಿ ಸರ್ವ ಲೋಕಕ್ಕೆಲ್ಲ ಸುವಾರ್ತೆಯನ್ನು ಸಾರೀರಿ. ಅದರ ಕಂಟಿನ್ಯೂಯೇಷನ್ ಮತ್ತಾಯನ ಸುವಾರ್ತೆಯಲ್ಲಿ ನೋಡ್ತೇವೆ. ಆದ್ದರಿಂದ ನೀವು ಹೊರಟು ಹೋಗಿ ಸರ್ವ ಲೋಕಕ್ಕೆ ಸುವಾರ್ತೆಯನ್ನು ಸಾರಿ. ಎಲ್ಲಾ ಜನರನ್ನು ಏನಂತೆ, ಎಲ್ಲಾ ಜನರನ್ನು ಕ್ರೈಸ್ತರನ್ನಾಗಿ ಮಾರ್ಪಡಿಸಿರಿ ಅಂತ ಇದೆಯಾ? ಹಾಗಿಲ್ಲ ಪ್ರಿಯರೇ, ಇಲ್ವೇ ಇಲ್ಲ. ದೇವರ ಉದ್ದೇಶವೇನೆಂದರೆ ನಾವು ವಿನಯದಿಂದ ವಾಕ್ಯ ಕೇಳಿ ವಿಶ್ವಾಸವಿಟ್ಟು ಹಾಗೆ ವಿಶ್ವಾಸಿಗಳಾಗಿರುವಂಥದ್ದು ದೇವರ ಚಿತ್ತವಲ್ಲ. ಹಾಗಾದರೆ ಏನಿದೆ ದೇವರ ಚಿತ್ತ? ಬೈಬಲ್ ಹೇಳುತ್ತೆ, ಆದ್ದರಿಂದ ನೀವು ಹೊರಟೋಗಿ ಎಲ್ಲಾ ದೇಶಗಳ ಜನರನ್ನು ಅಂದರೆ ಸಮಸ್ತ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ. ತಂದೆಯ ಮಗನ ಪವಿತ್ರಾತ್ಮನ ಹೆಸರಿನಲ್ಲಿ ಅವರಿಗೆ ದೀಕ್ಷಸ್ನಾನ ಮಾಡಿಸಿರಿ ಎಂದು ಹೇಳುತ್ತದೆ. ರೈಟ್. ದೇವರು ಅಂದರೆ ಕರ್ತನಾದ ಯೇಸುಕ್ರಿಸ್ತನು ಮರಣ ಹೊಂದಿ ಮರಣವನ್ನು ಗೆದ್ದು ತಿರುಗಿ ಎದ್ದು ಬಂದು ಸ್ವರ್ಗಾರೋಹಣ ಆಗುವ ಮುಂಚೆ ತನ್ನ ಶಿಷ್ಯರಿಗೆ ಕೊಟ್ಟ ಆಜ್ಞೆ ಯಾವುದೆಂದರೆ, ಲೋಕಕ್ಕೆಲ್ಲ ಹೋಗಿ ಸರ್ವ ಲೋಕಕ್ಕೆ ಸುವಾರ್ತೆಯನ್ನು ಸಾರಿರಿ, ಸರ್ವ ಜನರನ್ನು ಕ್ರೈಸ್ತರನ್ನಾಗಿ ಮಾಡಿರಿ ಎಂದು ಯೇಸು ಹೇಳಲೇ ಇಲ್ಲ, ಆದರೆ ಶಿಷ್ಯರನ್ನಾಗಿ ಮಾಡಿರಿ ಎಂದು ಹೇಳಿದ್ದಾರೆ. ಹಾಗಾದರೆ ಈಗ ದೇವರ ಚಿತ್ತ ಏನಾಗಿದೆ? ನಾವು ಕ್ರೈಸ್ತರಾಗಿ ಜೀವಿಸುವಂಥದ್ದಾಗಿದೆಯೋ ಅಥವಾ ಶಿಷ್ಯರಾಗಿ ಜೀವಿಸುವಂಥದ್ದಾಗಿದೆಯೋ? ನಿಮ್ಮಲ್ಲಿ ಎಷ್ಟು ಜನ ದೀಕ್ಷಸ್ನಾನ ತೆಗೆದುಕೊಂಡಿದ್ದೀರಿ, ಒಮ್ಮೆ ಕೈ ತೋರಿಸ್ತೀರಾ? ರೈಟ್. ಯಾರಿಗೆ ವಾಸ್ತವದಲ್ಲಿ ದೀಕ್ಷಸ್ನಾನ ಕೊಡಬೇಕು ಹೇಳ್ರಿ? ಸರ್ವ ಲೋಕಕ್ಕೆ ಹೋಗಿ ಸರ್ವ ಸೃಷ್ಟಿಗೆ ಸುವಾರ್ತೆಯನ್ನು ಪ್ರಕಟಿಸಿ ಶಿಷ್ಯರನ್ನಾಗಿ ಮಾಡಿ ಅವರಿಗೆ ದೀಕ್ಷಸ್ನಾನವನ್ನು ಕೊಡಿರಿ. ಆ ವಾಕ್ಯ ನೋಡೋಣ ಬನ್ನಿ, ಮತ್ತಾಯ 28 ವಚನ 19. ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ, ಅವರಿಗೆ ತಂದೆಯ ಮಗನ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಸ್ನಾನ ಮಾಡಿಸಿ, ನಾನು ನಿಮಗೆ ಏನೆಲ್ಲ ಆಜ್ಞಾಪಿಸಿದ್ದೇನೋ ಅವುಗಳನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ಇಗೋ ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಿಮ್ಮ ಸಂಗಡ ಇರುತ್ತೇನೆ. ಸಭೆಯೇ, ವಾಕ್ಯ ವಿನಯದಿಂದ ಕೇಳಿ. ವಿಶ್ವಾಸವಿಟ್ಟು ಒಬ್ಬ ಸಾಧಾರಣವಾದ ಅಥವಾ ಸರಳವಾದ ವಿಶ್ವಾಸಿಯಾಗಿರುವಂಥದ್ದು ದೇವರ ಚಿತ್ತವಲ್ಲ. ಭಾನುವಾರ ಸಭೆಗೆ ಬರುವಂತಹ ಒಬ್ಬ ಸಾಧಾರಣನಾದ ಕ್ರೈಸ್ತನಾಗಿ, ನಾಮಕಾರ್ಥ ಕ್ರೈಸ್ತನಾಗಿ, ನಂಬಿಸುವ ಕ್ರೈಸ್ತನಾಗಿ, ನಟಿಸುವ ಕ್ರೈಸ್ತನಾಗಿ ನೀವು ಇರುವಂಥದ್ದು ದೇವರ ಚಿತ್ತವಲ್ಲ. ವಾಸ್ತವದಲ್ಲಿ ದೇವರು ನಮ್ಮಿಂದ ಕೋರಿಕೊಳ್ಳುವಂಥದ್ದೇನೆಂದರೆ, ನಾವು ದೇವರ ಹೇಳ್ರಿ ಶಿಷ್ಯರು ಆಗಬೇಕು. ಮತ್ತಾಯ 11 ಅಧ್ಯಾಯ 1 ವಚನ. ಯೇಸು ತನ್ನ 12 ಮಂದಿ ಶಿಷ್ಯರಿಗೆ ಹೇಳಬೇಕಾದದ್ದನ್ನೆಲ್ಲ ಹೇಳಿ ಮುಗಿಸಿದ ಬಳಿಕ 12 ಮಂದಿ ಶಿಷ್ಯರಿಗೆ ಏನ್ ಮಾಡಿದ್ರಂತೆ? ಆಜ್ಞೆ ಕೊಟ್ಟಿದಾರಂತೆ. ಮತ್ತೆ ಆ ನಂತರ ಏನ್ ಮಾಡಿದ್ರು? ಊರುಗಳಿಗೆ ಹೋಗಿ ಹಳ್ಳಿ ಪಳ್ಳಿಗಳಿಗೆ ಹೋಗಿ ಜನರಿಗೆ ಉಪದೇಶಿಸಿದರು, ಸುವಾರ್ತೆಯನ್ನು ಸಾರುವುದಕ್ಕೂ ಹೋದರು. ಈ ಒಂದೇ ಒಂದು ವಚನದಲ್ಲಿ ಎರಡು ವಿಧವಾದಂತಹ ಜನರು ಕಾಣಿಸುತ್ತಾರೆ. ಒಬ್ಬರೇನೋ ತನ್ನನ್ನು ಹಿಂಬಾಲಿಸುವುದಕ್ಕಾಗಿ ಆರಿಸಲ್ಪಟ್ಟ ಶಿಷ್ಯರು. ಎರಡನೇ ವಿಧವಾದ ಜನರೇನೋ ಆತನ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳದೆ ಸಂದಿಗ್ಧ ಪರಿಸ್ಥಿತಿಯಲ್ಲಿರುವಂತಹ ಜನರು. ಆತನು ತನ್ನ ಶಿಷ್ಯರಿಗೆ ಆಜ್ಞಾಪಿಸಿ ಹೇಳಬೇಕಾದದ್ದನ್ನು ಹೇಳಿ ಮುಗಿಸಿದ ಬಳಿಕ ಅಂತ ಇದೆ. ಆದರೆ ಜನರಿಗೇನೋ ಉಪದೇಶಿಸುವುದಕ್ಕಾಗಿ ಅಂತ ಇದೆ. ಜಾಗ್ರತೆಯಿಂದ ಕೇಳಿ. ಸಾಧಾರಣವಾದ ಸಾಮಾನ್ಯವಾದ ಜನರಿಗೆ ದೇವರು ವಾಕ್ಯವನ್ನು ಬೋಧಿಸುತ್ತಿರುವಾಗ ಆ ಬೋಧನೆಯನ್ನು ಅವರು ಅಂಗೀಕರಿಸಬಹುದು, ಇಲ್ಲವೇ ಅವರು ಅದನ್ನು ತಿರಸ್ಕರಿಸಬಹುದು. ಕೇಳ್ತಿದ್ದೀರಾ?
ದೇವರು ತನ್ನ ಜನರಿಗೆ ವಾಕ್ಯವನ್ನು ಬೋಧಿಸುತ್ತಿರುವಾಗ ಅದನ್ನು ಕೇಳುವಂಥವನಿಗೆ ಒಂದು ಚಾಯ್ಸ್ ಇದೆ, ಅದನ್ನು ಕೇಳುವಂಥವನಿಗೆ ಒಂದು ಅವಕಾಶವಿದೆ. ಅದೇನೆಂದರೆ, ಯೇಸುವಿನ ವಾಕ್ಯವನ್ನು ಅಂಗೀಕರಿಸಬಹುದು, ಇಲ್ಲವೇ ಯೇಸುವಿನ ವಾಕ್ಯವನ್ನು ತಿರಸ್ಕರಿಸಬಹುದು. ಯೇಸುವಿನಲ್ಲಿ ನಂಬಿಕೆ ಇಡಬಹುದು, ಯೇಸುವಿನಲ್ಲಿ ನಂಬಿಕೆ ಇಡದೇ ಇರಬಹುದು. ಯೇಸುವನ್ನು ಅಂಗೀಕರಿಸಬಹುದು, ಯೇಸುವನ್ನು ಬೇಡ ಅನ್ನಬಹುದು. ಹೀಗೆ ಒಂದು ಚಾಯ್ಸ್ ಇದೆ. ಆದರೆ ಶಿಷ್ಯರ ವಿಷಯದಲ್ಲಿ ಅಲ್ಲಿ ಯಾವ ಚಾಯ್ಸ್ ಇಲ್ಲ. ಶಿಷ್ಯರಿಗೆ ಯೇಸು ಏನ್ ಮಾಡಿದ್ದಾರೆ? ಆಜ್ಞಾಪಿಸಿದನು ಅಂತ ಇದೆ. ಆಜ್ಞೆ ಅಂದರೆ ಅದಕ್ಕೆ ಯಾವ ಚಾಯ್ಸ್ ಇರಲ್ಲ. ನಿಮ್ಗೇನಾದರೂ ಅರ್ಥ ಆಯ್ತಾ? ಅರ್ಥ ಮಾಡಿಕೊಂಡವರು ಒಮ್ಮೆ ಕೈ ತೋರಿಸ್ತೀರಾ? ಕೆಲವರಿಗಿನ್ನೂ ಅರ್ಥ ಆಗಲಿಲ್ಲ. ಅರ್ಥ ಮಾಡಿಕೊಂಡವರು ಪಕ್ಕದವರಿಗೆ ಸ್ವಲ್ಪ ಹೇಳ್ತೀರಾ? ರೈಟ್. ಶಿಷ್ಯರಿಗೇನೋ ಯೇಸು ಆಜ್ಞಾಪಿಸುತ್ತಾರೆ, ಜನರಿಗೇನೋ ಯೇಸು ಬೋಧಿಸುತ್ತಾರೆ. ಯಾಕೆಂದರೆ ಅವರು ಆತನನ್ನು ಇನ್ನೂ ಅಂಗೀಕರಿಸಿರಲಿಲ್ಲ, ಆತನನ್ನು ಇನ್ನೂ ದೇವರನ್ನಾಗಿ ರಕ್ಷಕನನ್ನಾಗಿ ಅಂಗೀಕರಿಸಿರಲಿಲ್ಲ. ಹಾಗಾಗಿ ಅವರಿಗೊಂದು ಚಾಯ್ಸ್ ಇದೆ. ಏನದು? ಅಂಗೀಕರಿಸಬಹುದು, ಅಂಗೀಕರಿಸದೇ ಇರಬಹುದು. ಆದರೆ ಆತನನ್ನು ಅಂಗೀಕರಿಸಿರುವಂತಹ, ಆತನನ್ನು ಹಿಂಬಾಲಿಸುವಂಥವರಿಗೆ ಯಾವ ಚಾಯ್ಸ್ ಇಲ್ಲ. ಇರೋದೆಲ್ಲ ಒಂದೇ ಚಾಯ್ಸ್, ಆತನು ಹೇಳಿದ ಪ್ರಕಾರ ಮಾಡುವಂಥದ್ದೇ. ಶಿಷ್ಯರಿಗೆ ಆತನು ಆಜ್ಞಾಪಿಸುತ್ತಾನೆ. ನಿಮಗೆ ಅರ್ಥ ಆಗುವಂತೆ ಹೇಳ್ತೇನೆ ಕೇಳಿ. ಒಂದು ಊರಲ್ಲಿ ಒಬ್ಬ ರಾಜನು ದೇಶದಲ್ಲಿಯೇ ಮುಖ್ಯಸ್ಥರಾಗಿರುವಂತಹ 1,000 ಜನ ಅಧಿಕಾರಿಗಳಿಗೆ ಔತಣ ಕರೆಯುತ್ತಾನೆ, ಅವರಿಗೆ ಆಹ್ವಾನ ಕಳಿಸುತ್ತಾನೆ. ಆಹ್ವಾನ ಪತ್ರ ತೆಗೆದುಕೊಂಡು ಹೋದಂಥವರು ಆಹ್ವಾನ ಪತ್ರ ಪ್ರತಿಯೊಬ್ಬರಿಗೆ ಕೊಟ್ಟ ನಂತರ ರಾಜನು ನಿಮಗೆ ಔತಣಕ್ಕಾಗಿ ಕರೆದಿದ್ದಾರೆ ಅಂದಾಗ ಅವರ ಪ್ರತ್ಯುತ್ತರ ಹೇಗಿತ್ತು ಗೊತ್ತಾ? ರಾಜನವರೇ ನಮಗೆ ಔತಣಕ್ಕೆ ಕರೆಯುತ್ತಿರುವಾಗ ಅದಕ್ಕಿಂತ ದೊಡ್ಡ ಧನ್ಯತೆ ಮತ್ತೇನಿರುತ್ತೆ? ನಾವು ಬರ್ತಿದ್ದೇವೆ. ರಾಜನಿಗೆ ಹೇಳ್ರಿ, ನಾವು ಬರ್ತಿದ್ದೇವೆ ಎಂದು ಹೇಳ್ರಿ, ಸಂತೋಷದಿಂದ ಬರ್ತಿದ್ದೇವೆ ಎಂದು ಹೇಳ್ರಿ ಎಂದು ಹೀಗೆ ಪ್ರತ್ಯುತ್ತರ ಕೊಡ್ತಾರೆ. ಅದೇ ಸಮಯದಲ್ಲಿ ಅದೇ ಆಹ್ವಾನವನ್ನು ಸೈನ್ಯಾಧಿಪತಿಗೂ ಕೂಡ ಕೊಡ್ತಾರೆ. ಸೈನ್ಯಾಧಿಪತಿ ಆಹ್ವಾನವನ್ನು ಓದುತ್ತಾನೆ, ಆಹ್ವಾನವನ್ನು ಕ್ಲೋಸ್ ಮಾಡ್ತಾನೆ. ಅದನ್ನು ಕೊಡಲು ಬಂದವರು ಎದುರು ನೋಡ್ತಾ ಇದ್ರು. ಈಗ ಇವನು ಬರ್ತೇನಂತಾನೋ ಇಲ್ಲವೇ ಬರಲ್ಲ ಅನ್ನುತ್ತಾನೋ? ಯಾವ ಪ್ರತ್ಯುತ್ತರ ಕೊಡಲಿಲ್ಲ, ಮೌನವಾಗಿ ಹೊರಟೋದ. ಆಹ್ವಾನವನ್ನು ತಂದಂಥವರಿಗೆ ಎಷ್ಟು ಕೋಪ ಬಂದಿತ್ತು ಗೊತ್ತಾ? 999 ಜನರು ಆಹ್ವಾನ ಪತ್ರವನ್ನು ಓದಿ ಆಹಾ ಓಹೋ ಎಂಬುದಾಗಿ ಹೇಳಿ ನಾವು ಬರ್ತಿದ್ದೇವೆ, ರಾಜನಿಗೆ ತಿಳಿಸಿರಿ, ನಾವು ಖಂಡಿತವಾಗಿಯೂ ಬರ್ತೇನೆಂಬುದಾಗಿ ಸಂತೋಷದಿಂದ ತಿಳಿಸಿದರೆ ಈ ಮನುಷ್ಯನೇನೋ ಬರ್ತೇನೆಂದು ಹೇಳೋದಿಲ್ಲ, ಬರಲ್ಲ ಅಂತ ಕೂಡ ಹೇಳಲ್ಲ. ತನ್ನ ಮನಸ್ಸಿಗೆ ಅವನು ಏನಂದ್ಕೊಳ್ತಿದ್ದಾನೆ ಎಂದು ಈ ವಾರ್ತೆ ರಾಜನ ಬಳಿಗೆ ಒಯ್ದು ತಲುಪಿಸಿದರು. ರಾಜ, ನೀವು ನಮ್ಮನ್ನು ಆಹ್ವಾನಿಸಲು ಕಳಿಸಿದಾಗ ಹೋಗಿ 1,000 ಜನರಿಗೆಲ್ಲ ನಿಮ್ಮ ಆಹ್ವಾನ ಪತ್ರ ಕೊಟ್ಟೆವು, ಅದರಲ್ಲಿ 999 ಜನ ಖಂಡಿತವಾಗಿಯೂ ಬರ್ತೇವೆ ಎಂದು ಪ್ರತ್ಯುತ್ತರ ಕೊಟ್ಟರು ರಾಜ. ಆದರೆ ಕೇವಲ ಒಬ್ಬನೇ ಒಬ್ಬನು ಬರ್ತಾನೋ ಇಲ್ಲವೋ ಏನು ಹೇಳಲಾರದೆ ಹೊರಟು ಹೋದ ರಾಜ. ಯಾರು ಅವನು? ಮತ್ಯಾರು ರಾಜ? ನೀವು ಬಹಳವಾಗಿ ನಂಬಿರುವಂತಹ ನಿಮ್ಮ ಸೈನ್ಯಾಧಿಪತಿ ಅನ್ನುತ್ತಾರೆ. ನನ್ನ ಸೈನ್ಯಾಧಿಪತಿಗೆ ಅಷ್ಟು ಸೊಕ್ಕಿದೆಯಾ? ಬರಲಿ, ಅವನ ಸಂಗತಿ ನೋಡ್ತೇನೆ. ಔತಣದ ದಿನ ಬಂದೇ ಬಿಟ್ಟಿತ್ತು, ಆಹ್ವಾನಿಸಲ್ಪಟ್ಟವರೆಲ್ಲರೂ ಬಂದಿದ್ರು. ಅವರೆಲ್ಲರಿಗಿಂತಲೂ ಮುಂಚಿತವಾಗಿಯೇ ಸೈನ್ಯಾಧಿಪತಿ ಕೂಡ ಆ ಔತಣದ ಹಾಲ್ ಒಳಗೆ ಪ್ರವೇಶಿಸುತ್ತಾನೆ. ಆ ವಿಷಯ ತಿಳಿದುಕೊಂಡ ರಾಜನು, ಅವನನ್ನು ಕರೆಯಿರಿ, ಸೈನ್ಯಾಧಿಪತಿಗೆ ನನ್ನ ಬಳಿಗೆ ಬರಲು ಹೇಳ್ರಿ ಅಂದಾಗ ಕರೆದ್ರು. ಏನು ಸೈನ್ಯಾಧಿಪತಿ, ಇದು ನಾನು ಕೇಳಿದ್ದು ನಿಜವೋ? ರಾಜ, ನೀವೇನು ಕೇಳಿದ್ದೀರಿ? ಅದೇ, 1,000 ಜನರಿಗೆ ನಾನು ಆಹ್ವಾನ ಪತ್ರ ಕಳಿಸಿದ್ರೆ ಅದರಲ್ಲಿ 999 ಜನ ಸಂತೋಷದಿಂದ ಆಹ್ವಾನ ಅಂಗೀಕರಿಸಿ ಮನ್ನಿಸಿ ಬರ್ತೇನೆಂದು ಹೇಳಿದ್ದಾರೆ. ಮತ್ತೆ ನೀನೇನು ಬರ್ತೇನೆಂದು ಹೇಳಲಿಲ್ಲ, ಬರಲೆಂದು ಹೇಳಲಿಲ್ಲ, ಏನಂದ್ಕೊಳ್ತಾ ಇದ್ದೀನಿ ನೀನು? ಆಗ ಸೈನ್ಯಾಧಿಪತಿ ಎಷ್ಟೋ ನಮ್ರತೆಯಿಂದ, ಎಷ್ಟೋ ದೀನತೆಯಿಂದ ಎರಡು ಕೈಗಳನ್ನು ಜೋಡಿಸಿ, ರಾಜ, ನಾನು ನಿಮ್ಮ ದಾಸನಾಗಿದ್ದೇನೆ. ನಾನು ನಿಮ್ಮಿಂದ ಔತಣಕ್ಕೆ ಆಹ್ವಾನಿಸಲ್ಪಡೋದೇ ದೊಡ್ಡ ಭಾಗ್ಯ. ನಾನು ಬರ್ತೇನೆ ಎಂಬುದಾಗಲಿ ಬರೋದಿಲ್ಲ ಎಂಬುದಾಗಲಿ ಎಂದು ಹೇಳುವಂತಹ ಅಧಿಕಾರ ನನಗಿಲ್ಲವೇ? ಇಲ್ಲ ರಾಜ, ನನಗೆ ಚಾಯ್ಸ್ ಇಲ್ಲ ರಾಜ. ನೀವು ಈ ದೇಶವನ್ನು ಪರಿಪಾಲಿಸುವಂತಹ ಮಹಾರಾಜನಾಗಿದ್ದೀರಿ. ನೀವು ಒಂದು ಸಾರಿ ಆಜ್ಞಾಪಿಸಿದರೆ ಖಚಿತವಾಗಿ ಬಂದು ನಿಮ್ಮ ಮುಂದೆ ನಿಂತುಕೊಳ್ಳಬೇಕೇ ಹೊರತು ಬರ್ತೇನೋ ಇಲ್ಲವೋ ಎಂದು ಹೇಳುವಂಥದ್ದು ನಿಮ್ಮನ್ನು ಅವಮಾನಪಡಿಸಿದಂತಾಗುತ್ತೆ ರಾಜ, ನಿಮ್ಗೆ ಅವಮಾನಪಡಿಸಿದಂತಾಗುತ್ತೆ. ಅದಕ್ಕಾಗಿಯೇ ನಾನು ಮೌನವಾಗಿದ್ದೆ. ಯಾಕೆಂದರೆ ನೀವು ಆಜ್ಞಾಪಿಸಿದ್ರಿ, ಖಚಿತವಾಗಿ ನಾನು ಬರಲೇಬೇಕು, ಬರ್ತೇನೆ ಬರಲ್ಲ ಎಂಬ ಅವಕಾಶ ನನಗೆಲ್ಲಿದೆ? ನಾನು ನಿಮ್ಮ ಸೇವಕನಾಗಿದ್ದೇನೆ ಅಂದ. ಸಹೋದರರೇ, ಸಹೋದರಿಯರೇ, ಜಾಗ್ರತೆಯಿಂದ ಕೇಳಿ. ಯೇಸು ಕ್ರಿಸ್ತನು ತನ್ನ ಶಿಷ್ಯರನ್ನು ಆರಿಸಿಕೊಂಡಾಗ
ಅವರು ತಮ್ಮನ್ನು ತಾವು ಸಂಪೂರ್ಣವಾಗಿ ದೇವರಿಗೆ ಸಮರ್ಪಿಸಿಕೊಟ್ರು. ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ, ನನ್ನ ಜೀವಿತವನ್ನು ಕೂಡ ದೇವರಿಗೆ ಸಂಪೂರ್ಣವಾಗಿ ಸಮರ್ಪಿಸಿಕೊಟ್ಟಿದ್ದೇನೆ ಅನ್ನುವಂಥವರಿದ್ರೆ ಒಮ್ಮೆ ಕೈ ತೋರಿಸ್ತೀರಾ? ಯಶ್ 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 ರೈಟ್. ನಾವು ನಮ್ಮ ಜೀವಿತವನ್ನು ದೇವರಿಗೆ ಸಂಪೂರ್ಣವಾಗಿ ಸಮರ್ಪಿಸಿಕೊಡುವುದಾದರೆ ನಮ್ಗೆ ಯಾವುದಾದರೂ ಚಾಯ್ಸ್ ಇದೆ ಅನ್ನುತ್ತೀರಾ? ಅಂದರೆ ದೇವರು ಒಂದು ಆಜ್ಞೆ ನಮಗೆ ಕೊಟ್ಟಿದ್ದಾರೆ ಅಂದ್ಕೊಳ್ಳಿ. ಆ ಆಜ್ಞೆಯನ್ನು ನಾವು, ದೇವರೇ ಈ ವಿಷಯದಲ್ಲಿ ನೀನೇನಂದ್ಕೊಳ್ಬೇಡ ದೇವರೇ, ನಾನು ಮಾಡಲಿಕ್ಕಾಗಲ್ಲ ದೇವರೇ, ನಾನು ಮಾಡಲಿಕ್ಕಾಗಲ್ಲ ದೇವರೇ, ನನ್ನಿಂದ ಆಗೋದಿಲ್ಲ ದೇವರೇ ಎಂದು ಹೇಳುವಂತಹ ಅವಕಾಶ ನಮಗಿದೆ ಅಂತೀರಾ? ಹೇಳ್ರಿ, ಇದೆ ಅಂತೀರಾ? ಇಲ್ಲ ಪ್ರಿಯರೇ, ಆಜ್ಞೆ ಅತಿಕ್ರಮಿಸುವಂಥದ್ದೇ. ಏನಾಗಿದೆ ಹೇಳಿ ಪಾಪ? ನೀವು ಜಾಗ್ರತೆಯಿಂದ ಪರಿಶೀಲಿಸಿ ನೋಡುವುದಾದರೆ ಯೇಸು ಆಜ್ಞಾಪಿಸುತ್ತಾರೆ. ಆಜ್ಞಾಪಿಸಿದಾಗ ಅವರೇನು ಮಾಡಬೇಕು? ಖಚಿತವಾಗಿ ಅದನ್ನು ಅನುಸರಿಸಿ ನಡೆಯಲೇಬೇಕು. ಆದರೆ ಜನರಿಗೇನು ಆತನು ಬೋಧಿಸುತ್ತಾನೆ? ಯಾಕೆಂದರೆ ಅವರು ಅಂಗೀಕರಿಸಬಹುದು ಇಲ್ಲವೇ ತಿರಸ್ಕರಿಸಬಹುದು. ಈಗ ನನ್ನ ಪ್ರಶ್ನೆ, ಈ ದಿನ ಈ ವಾಕ್ಯ ಕೇಳುವಂತಹ ನಿಮ್ಮಲ್ಲಿ ಸರ್ವಸಾಧಾರಣವಾದ ಜನರಾಗಿ ಎಷ್ಟು ಜನ ಇದ್ದೀರಿ? ನಿಜವಾದಂತಹ ಯೇಸುವಿನ ಶಿಷ್ಯರಾಗಿ ಎಷ್ಟು ಜನ ಇದ್ದೀರಿ? ನೀವು ಕ್ರಿಸ್ತನ ಶಿಷ್ಯನಾಗಿ ಇರುವುದಾದರೆ ಆತನ ವಾಕ್ಯವನ್ನು ಇದ್ದದ್ದನ್ನು ಇದ್ದ ಹಾಗೆ ಅಂಗೀಕರಿಸುತ್ತೀರಿ ಅಷ್ಟೇ ಹೊರತು ನನ್ನಿಂದ ಆಗ್ತಾ ಇಲ್ಲ ದೇವರೇ, ನೀನು ಆಶಿಸಿದಂತೆ ಜೀವಿಸುವುದು ನನ್ನಿಂದ ಆಗ್ತಾ ಇಲ್ಲ ದೇವರೇ ಎಂದು ಹೇಳುವುದಕ್ಕೆ ನಮ್ಗೆ ಯಾವ ಹಕ್ಕು ಇಲ್ಲ. ವಾಕ್ಯದಲ್ಲಿ ದೇವರು ಏನೆಲ್ಲ ಹೇಳಿದ್ದಾರೋ ಖಚಿತವಾಗಿ ನಾವು ಪಾಲಿಸಲೇಬೇಕು, ಅನುಸರಿಸಲೇಬೇಕು. ಅನುಸರಿಸಲಾರದೆ ನಿರ್ಲಕ್ಷ್ಯ ಮಾಡುವಂಥದ್ದಾಗಲಿ, ಅನುಸರಿಸಲಾರದೆ ನಂತರ ನೋಡಿದ್ರೆ ಆಯಿತು ಎಂದು ಹೇಳುವುದಕ್ಕಾಗಲಿ ಯಾವ ಅವಕಾಶವಿಲ್ಲ. ಸಭೆಯೇ ಜಾಗ್ರತೆಯಿಂದ ಕೇಳಿ, ಈ ದಿನ ದೇವರಿಗೆ ಬೇಕಾದದ್ದು ಆತನು ಒಂದು ಮಾತನ್ನು ನುಡಿದರೆ ಆ ಮಾತನ್ನು ಅನುಸರಿಸುವಂತಹ ಶಿಷ್ಯರು ಆತನಿಗೆ ಬೇಕು ಅಷ್ಟೇ ಹೊರತು, ನೋಡೋಣ ದೇವರೇ, ಈಗ ಬೇಡ ಬಿಡು ದೇವರೇ, ನಂತರ ಮಾಡ್ತೇನೆ ದೇವರೇ ಎನ್ನುವಂಥವರು ಮಾತ್ರ ಯೇಸುವಿನ ಶಿಷ್ಯರು ಅಲ್ಲವೇ? ಅಲ್ಲ. ಅದಕ್ಕೆ ಕೇಳ್ತಿದ್ದೇನೆ, ನಿಮ್ಮ ಜೀವಿತದಲ್ಲಿ ಈ ದಿನ ದೇವರ ಶಾಸನಗಳನ್ನು ನೆರವೇರಿಸಲಾರದೆ ಯಾವುದಾದರೂ ಒಂದು ವಿಷಯದಲ್ಲಿ ನಿರ್ಲಕ್ಷ್ಯತನದಿಂದ ಜೀವಿಸುತ್ತಾ ಇದ್ದೀರಾ? ಹಾಗಾದರೆ ಖಚಿತವಾಗಿ ಅದರ ವಿಷಯದಲ್ಲಿ ನಾವು ಪಶ್ಚಾತ್ತಾಪ ಪಡಬೇಕು. ಯಾಕೆಂದರೆ ವಾಕ್ಯದಲ್ಲಿ ದೇವರು ಏನೆಲ್ಲ ಹೇಳಿದ್ದಾರೋ ಇದರಲ್ಲಿ ಇದ್ದದ್ದನ್ನು ಇದ್ದ ಹಾಗೆ ನಾವು ಅನುಸರಿಸಲೇಬೇಕು ಹೊರತು ಸುಮ್ಮನೆ ಕೇಳಿ ಬಿಟ್ಟು ಬಿಡುವವರಾಗಿ ಇರಬಾರದು. ಈಗ ಆಗೋದಿಲ್ಲ, ನಂತರ ಮಾಡಿದ್ರೆ ಆಯಿತು, ನಂತರ ನೋಡಿದ್ರೆ ಆಯಿತು ಎಂದು ಹೇಳುವ ಹಾಗಿಲ್ಲ. ಖಂಡಿತವಾಗಿ ಅನುಸರಿಸಲೇಬೇಕು. ಕರ್ತನ ಮೇಜಿನಲ್ಲಿ ನಿಮ್ಮಲ್ಲಿ ಎಷ್ಟು ಜನ ಪಾಲ್ಗೊಳ್ಳುವಂಥವರಾಗಿದ್ದೀರಿ ಕೈ ತೋರಿಸ್ತೀರಾ? ಎಸ್, 90% ಕರ್ತನ ಮೇಜಿನಲ್ಲಿ ಪಾಲ್ಗೊಳ್ಳುವಂಥವರಾಗಿದ್ದೀರಿ. ಹಾಗಾದರೆ ಕೇಳ್ರಿ, ಎಂಥವರು ಯೇಸುವಿನೊಂದಿಗೆ ಆ ದಿನ ಸೇರಿ ಊಟ ಮಾಡಿದರು? ಆತನ ಯಾರು ಹೇಳಿ? ಯಾರು? ಶಿಷ್ಯರೇ. ಆತನ ಶಿಷ್ಯರೇ ಆತನೊಂದಿಗೆ ಸೇರಿ ಊಟ ಮಾಡಿದರು. ಅಂದರೆ ಯೇಸುವಿನ ಆಜ್ಞೆಗೆ ಶಿರಸಾವಹಿಸಿ ಅನುಸರಿಸಿದಂಥವರೇ ಊಟ ಮಾಡಿದರು. ನಾವು ಕೂಡ ಕರ್ತನ ಮೇಜಿನಲ್ಲಿ ಪಾಲ್ಗೊಳ್ಳಬೇಕಾದರೆ ನಾವೇನು ಮಾಡಬೇಕು? ಶಿಷ್ಯರಾಗಿರಬೇಕು. ಶಿಷ್ಯರಿಗೆ ದೇವರು ಏನು ಮಾಡುತ್ತಾರೆ? ಉಪದೇಶಿಸಲಿಲ್ಲ, ಏನು ಮಾಡಿದರು? ಆಜ್ಞಾಪಿಸಿದರು. ಅವರೇನು ಮಾಡಬೇಕು? ಖಚಿತವಾಗಿ ಆಜ್ಞೆಯನ್ನು ಸ್ವೀಕರಿಸಲೇಬೇಕು. ಆ ಸೈನ್ಯಾಧಿಪತಿ ಏನು ಹೇಳ್ತಾನೆ? ರಾಜ, ಔತಣಕ್ಕೆ ಬರಬೇಕೆಂದು ನೀವು ಆಹ್ವಾನಿಸಿದ್ದೀರಿ, ಬರುತ್ತೇನೋ ಬರೋದಿಲ್ಲವೋ ಎಂದು ಹೇಳುವ ಹಕ್ಕು ನನಗೆಲ್ಲಿದೆ ರಾಜ? ನಾನು ನಿಮ್ಮ ಸೇವಕನಾಗಿದ್ದೇನೆ, ನೀವು ಬಾ ಅಂದಾಗ ನಾನು ಬರಲೇಬೇಕು. ಅದಕ್ಕಾಗಿಯೇ ಬಂದಿದ್ದೇನೆ ರಾಜ. ನಾನು ಬರಲಾರೆ ಎಂದು ಹೇಳಲು ನನಗೆ ಯಾವ ಹಕ್ಕಿದೆ? ಟ್ರೈ ಮಾಡ್ತೇನೆ ಎಂದು ಹೇಳಲು ನನಗೆ ಯಾವ ಹಕ್ಕಿದೆ? ನೋಡಿದ್ರೆ ಆಯ್ತು ಎಂದು ಹೇಳಲು ನನಗೆ ಯಾವ ಹಕ್ಕಿದೆ? ಬರ್ತೇನೆ ಎಂದು ಹೇಳುವುದಕ್ಕೆ ನನಗೆ ಯಾವ ಹಕ್ಕಿದೆ? ನೀವು ಆಜ್ಞಾಪಿಸುವುದಾದರೆ ನಾನು ಖಚಿತವಾಗಿ ಮಾಡಲೇಬೇಕು ಅಂದ. ನನಗೆ ಸೆಕೆಂಡ್ ಚಾಯ್ಸ್ ಇಲ್ಲ ರಾಜ ಅಂದ. ಆ ಮಾತು ಕೇಳಿದಾಗ ರಾಜ ಎಷ್ಟೋ ಸಂತೋಷಿಸುತ್ತಾನೆ. ಬಲ ನಂಬಿಗಸ್ತನಾದ ಸೈನ್ಯಾಧಿಪತಿಯಾಗಿದ್ದಿ, ನಾನೇನಾಗಿದ್ದೇನೆಂದು, ನನ್ನ ಮಾತಿನ ಬೆಲೆ ಏನಾಗಿದೆ ಎಂದು 999 ಜನರಿಗೆ ಗೊತ್ತಾಗಲಿಲ್ಲ, ಆದರೆ ನಿನಗೊಬ್ಬನಿಗೆ ಗೊತ್ತಾಗಿದೆ. ಶಬಾಷ್. ಅದನ್ನೇ ಪ್ರಿಯರೇ ದೇವರು ನಿಮ್ಮಿಂದ ನನ್ನಿಂದ ಕೋರಿಕೊಳ್ಳುತ್ತಾ ಇರೋದು. ಈ ದಿನ ದೇವರು ಏನು ಕೋರಿಕೊಳ್ತಿದ್ದಾರೆ ಗೊತ್ತಾ? ಅನ್ಕಂಡೀಷನಲ್ ಒಬಿಡಿಯನ್ಸ್. ಕಂಡೀಷನ್ಸ್ ಇಡಲಾರದೆ ದೇವರ ಮಾತಿಗೆ ವಿಧೇಯತೆ ತೋರಿಸುವ ಸ್ವಭಾವ ದೇವರು ಕೋರುತ್ತಿದ್ದಾರೆ. ದೇವರೇ ನೀನು ಇದನ್ನು ಮಾಡಿದರೆ ನಾನು ಕೂಡ ಅದನ್ನು ಮಾಡ್ತೇನೆ ಅನ್ನುವುದು ಕಂಡೀಷನ್ ಆಗಿದೆ. ನೀನು ಹೀಗೆ ಆಶೀರ್ವದಿಸಿದರೆ ನಾನು ಅದನ್ನು ಕೊಡ್ತೇನೆ ದೇವರೇ ಅನ್ನುವುದು ಕಂಡೀಷನ್ ಆಗಿದೆ. ಈ ದಿನ ನಮ್ಮಲ್ಲಿ ಬಹಳಷ್ಟು ಜನ ಕಂಡೀಷನ್ಸ್ ಹಾಕ್ತಿದ್ದಾರೆ. ನೀನು ಹೀಗೆ ಮಾಡಿದ್ರೆ ನಾನು ಹಾಗೆ ಮಾಡ್ತೇನೆ ದೇವರೇ ಎಂದು. ಅದು ಒಳ್ಳೆ ಪದ್ಧತಿ ಅಲ್ಲವೇ ಅಲ್ಲ ಪ್ರಿಯರೇ. ನೀವಾಗಲಿ ನಾನಾಗಲಿ ದೇವರಿಗೆ ಕಂಡೀಷನ್ ಹಾಕುವ ಯಾವ ಹಕ್ಕು ನಮಗಿಲ್ಲ. ನಾವಿರೋದು ಆತನು ಹೇಳಿದ್ದನ್ನು ಮಾಡುವುದಕ್ಕಾಗಿಯೇ. ಚಾರ್ಲ್ಸ್ ಸ್ಪರ್ಜನ್ ಎಂಬ ಭಕ್ತನು ಒಂದು ಮಾತು ಹೇಳಿದ್ದಾರೆ, ವಿ ಆರ್ ನಾಟ್ ಹಿಯರ್ ಟು ರೀಸನ್ ವೈ, ಬಟ್ ವಿ ಆರ್ ಹಿಯರ್ ಟು ಡೂ ಆ್ಯಂಡ್ ಡೈ ದ ವಿಲ್ ಆಫ್ ಗಾಡ್.
ಈ ಭೂಮಿಯ ಮೇಲೆ ಯಾಕೆ ದೇವರೇ ಎಂದು ಪ್ರಶ್ನಿಸುವ ಹಕ್ಕು ನಮಗೆ ಇಲ್ಲ. ಅನೇಕ ಸಂದರ್ಭಗಳಲ್ಲಿ ನಾವು ದೇವರನ್ನು ಪ್ರಶ್ನಿಸುತ್ತಾ ಇರ್ತೇವೆ, ಹೀಗೆ ಯಾಕೆ ಜರುಗಿತು ದೇವರೇ, ಹೀಗೆ ಯಾಕೆ ಮಾಡಿದೆ ದೇವರೇ, ನನಗೆ ಯಾಕೆ ಹೀಗೆ ಜರುಗಿತು ದೇವರೇ, ಇವಾಗಲೇ ಯಾಕೆ ಹೀಗೆ ಜರುಗಿತು ದೇವರೇ, ಯಾಕೆ ಆಲಸ್ಯ ಮಾಡುತ್ತಾ ಇದ್ದಿ ದೇವರೇ, ಯಾವಾಗ ಕೊಡುತ್ತಿದ್ದೇವರೇ, ನನ್ನ ಜೀವಿತದಲ್ಲಿಯೇ ಯಾಕೆ ಹೀಗೆ ಜರುಗಿಸಿದ್ದಿ ದೇವರೇ ಎಂದು ಹೀಗೆ ಬಹಳ ಸಂದರ್ಭಗಳಲ್ಲಿ ನಾವು ದೇವರನ್ನು ಪ್ರಶ್ನಿಸುತ್ತಾ ಇರ್ತೇವೆ. ಜಾಲ್ಸ್ ಸ್ಪರ್ಜನ್ ಎಂಬ ಭಕ್ತನು ಹೇಳಿರುವ ಮಾತೇನೆಂದರೆ, ಈ ಲೋಕದಲ್ಲಿ ನಮಗೆ ದೇವರನ್ನು ಪ್ರಶ್ನಿಸುವ ಹಕ್ಕು ನಮಗೆ ಇಲ್ಲ. ವಿ ಆರ್ ನಾಟ್ ಹಿಯರ್ ಟು ಕ್ವಶನ್ ಗಾಡ್ ಆರ್ ಆಸ್ಕ್ ರೀಸನ್ ವೈ, ದೇವರಿಗೆ ಪ್ರಶ್ನಿಸುವುದಕ್ಕಾಗಲಿ ಇಲ್ಲವೇ ಯಾಕೆ ದೇವರೇ ಹೀಗೆ ಮಾಡಿದೆ ಎಂದು ಕೇಳುವುದಕ್ಕಾಗಲಿ ನಮ್ಗೆ ಯಾವ ಹಕ್ಕಿಲ್ಲ. ನಾವು ಈ ಭೂಮಿಯ ಮೇಲೆ ಎದಕ್ಕಾಗಿದ್ದೇವೆಂದರೆ ದೇವರ ಚಿತ್ತಕ್ಕೆ ವಿಧೇಯರಾಗಿ ಅದನ್ನು ಸಂಪೂರ್ಣವಾಗಿ ನೆರವೇರಿಸುವುದಕ್ಕಾಗಿಯೇ. ಸಭೆಯೇ, ದಯವಿಟ್ಟು ಗಮನಿಸಿರಿ, ದೇವರ ಚಿತ್ತ ನಮಗೆ ಆಶೀರ್ವಾದಕರವಾಗಿದೆ, ಆಶೀರ್ವಾದ ಅನುಗ್ರಹಿಸುವ ಐಶ್ವರ್ಯವಾಗಿದೆ ಎಂದು ಮರೆಯಬೇಡಿರಿ. ದೇವರ ಚಿತ್ತ ಮಾಡುವವನೇ ಎಂದೆಂದಿಗೂ ಇರುವನು ಎಂಬುದಾಗಿ ಬೈಬಲ್ ಹೇಳುತ್ತದೆ. ದೇವರ ವಾಕ್ಯವೇ ನಮಗೆ ಕ್ಷೇಮ, ದೇವರ ವಾಕ್ಯಾನುಸಾರವಾಗಿ ಜೀವಿಸುವಂಥದ್ದೇ ನಮಗೆ ಆಶೀರ್ವಾದ. ಆತನ ವಾಕ್ಯವನ್ನು, ಆತನ ಆಜ್ಞೆಯನ್ನು ನಾವು ಅಲಕ್ಷ್ಯ ಮಾಡುವುದಾದರೆ ನಮಗೆ ನಷ್ಟ ಕಷ್ಟಗಳು ತಪ್ಪಿದ್ದಲ್ಲ. ಹಾಗಾಗಿ ಸಭೆಯೇ, ಶಿಷ್ಯರಾಗಿ ಜೀವಿಸೋಣ. ಆ ಶಿಷ್ಯರು ಏನ್ ಮಾಡಿದ್ರು? ತಮಗಿರುವಂತಹ ಸಮಸ್ತವನ್ನೆಲ್ಲ ತ್ಯಜಿಸಿದ್ದಾರೆ. ಆ ಶಿಷ್ಯರು ಏನ್ ಮಾಡಿದ್ರು? ದೇವರ ವಾಕ್ಯಕ್ಕೆ ಸಂಪೂರ್ಣವಾಗಿ ವಿಧೇಯರಾದ್ರು. ಪೇತ್ರ, ಯೋಹಾನ, ಯಾಕೋಬ ಇವರು ಮೀನಿನ ವ್ಯಾಪಾರ ಮಾಡುವವರಾಗಿದ್ರು, ಬಿಟ್ಟು ಬಿಟ್ಟರು ಪ್ರಿಯರೇ ಮೀನಿನ ವ್ಯಾಪಾರವನ್ನು. ಲೇವಿ ಅಂದರೆ ಮತ್ತಾಯನು ಸುಂಕದ ಗುತ್ತಿಗೆದಾರನಾಗಿದ್ದನು, ಬಹಳ ದುಡ್ಡು ಸಂಪಾದಿಸುವವನಾಗಿದ್ದ, ಬಿಟ್ಟು ಬಿಟ್ಟ ಪ್ರಿಯರೇ ಆ ಸರ್ಕಾರಿ ಉದ್ಯೋಗವನ್ನು. ಯೇಸು ಕರೆದಾಗ ಯಾವುದು ಅವರಿಗೆ ಅಡ್ಡ ತಡೆಯಲಿಲ್ಲ. ಯೇಸುವಿನ ಕರೆಗೆ ಅವರು ಸಂಪೂರ್ಣವಾಗಿ ವಿಧೇಯರಾದರು. ಯಾಕೆ ಗೊತ್ತಾ? ಯೇಸು ನಿಮ್ಮನ್ನು ನನ್ನನ್ನು ರಕ್ಷಿಸುವುದಕ್ಕಾಗಿ ಆತನು ಏನ್ ಮಾಡಿದ್ದಾನೆ ಗೊತ್ತಾ? ಸಮಸ್ತವನ್ನೇ ಬಿಟ್ಟು ಬಿಟ್ಟಿದ್ದಾನೆ. ದೇವರೊಂದಿಗೆ ಸರಿಸಮಾನನಾಗಿರುವ ಭಾಗ್ಯವನ್ನೇ ಬಿಟ್ಟು ಬಿಟ್ಟಿದ್ದಾರೆ. ಸಿಂಹಾಸನದ ಮೇಲೆ ಕೂತುಕೊಂಡು ಪರಿಪಾಲನೆ ಮಾಡುವಂತಹ ಆ ದೊಡ್ಡ ಭಾಗ್ಯವನ್ನೇ ಬಿಟ್ಟುಬಿಟ್ಟಿದ್ದಾರೆ. ಕೋಟ್ಯಾನುಕೋಟಿ ದೇವದೂತರಿಂದ ನಿತ್ಯವೂ ಹೊಗಳಲ್ಪಡುವಂತಹ ಆ ಭಾಗ್ಯವನ್ನೇ ಬಿಟ್ಟುಬಿಟ್ಟಿದ್ದಾರೆ. ತನ್ನನ್ನು ತಾನು ಬರಿದು ಮಾಡಿಕೊಂಡಿದ್ದಾರೆ, ಖಾಲಿ ಮಾಡಿಕೊಂಡಿದ್ದಾರೆ. ಮತ್ತು ಈ ಲೋಕದಲ್ಲಿ ಹೇಗೆ ಜೀವಿಸುತ್ತಾರೆ? ದಾಸನ ಸ್ವರೂಪವನ್ನು ಧರಿಸಿ ಜೀವಿಸಿದರು. ನಿಮಗೋಸ್ಕರ, ನನಗೋಸ್ಕರ ಶಪಿತವಾದ ಶಿಲುಬೆಯ ಮರಣವನ್ನು ಹೊಂದುವಷ್ಟರ ಮಟ್ಟಿಗೆ ತನ್ನನ್ನು ತಾನು ತಗ್ಗಿಸಿಕೊಳ್ಳುತ್ತಾರೆ. ಸಹೋದರರೇ, ಸಹೋದರಿಯರೇ, ಕೇಳ್ತಿದ್ದೀರಾ? ದೇವರು ನಿಮಗೋಸ್ಕರ ನನಗೋಸ್ಕರ ತನಗಿರುವ ಸಮಸ್ತವನ್ನೇ ಬಿಟ್ಟು ಬಿಟ್ಟಿರುವಾಗ ಮತ್ತೆ ನಾವ್ಯಾಕೆ ನಮಗಿರುವಂತಹ ಈ ಲೋಕ ಸಂಬಂಧವಾದ, ಶರೀರ ಸಂಬಂಧವಾದ, ಪಾಪಕ್ಕೆ ಸಂಬಂಧಪಟ್ಟ ಸಮಸ್ತವನ್ನು ಬಿಟ್ಟು ಬಿಟ್ಟು ಯೇಸು ಕ್ರಿಸ್ತನನ್ನು ಹಿಂಬಾಲಿಸಬಾರದು? ಒಂದು ಸಾರಿ ಆಲೋಚಿಸಿ. ನಾವು ಕೂಡ ಕರ್ತನ ಮೇಜಿನಲ್ಲಿ ಪಾಲ್ಗೊಳ್ಳುವವರಾಗಿದ್ದೇವೆ ಅನ್ನುವುದಾದರೆ ಕೇಳಿರಿ, ಕರ್ತನ ಮೇಜಿನಲ್ಲಿ ನೀವು ಪಾಲ್ಗೊಳ್ಳಬೇಕಾದರೆ ಮೊದಲನೇದಾಗಿ ನೀವು ನಿಮ್ಮ ಹಳೆಯ ಹೊಲಸಾದ ಜೀವಿತವನ್ನು ಬಿಟ್ಟು ಬಿಡುವಂಥವರಾಗಿರಬೇಕು. ಇನ್ನೂ ಪಾಪದಲ್ಲಿ ಜೀವಿಸುತ್ತಾ, ಪಾಪಿಷ್ಟ ಕೆಲಸಗಳನ್ನು ಮಾಡುತ್ತಾ ಕರ್ತನ ಮೇಜಿನಲ್ಲಿ ಪಾಲ್ಗೊಳ್ಳುತ್ತಾ ಇರುವುದಾದರೆ ಅದು ನಿಮಗೆ ಕ್ಷೇಮವೇ ಅಲ್ಲ ಎಂಬುದಾಗಿ ಬೈಬಲ್ ಹೇಳುತ್ತದೆ. ಎರಡನೇದು, ತಂದೆಯ, ಮಗನ ಮತ್ತು ಪವಿತ್ರಾತ್ಮನ ತ್ರಯೇಕ ದೇವರ ನಾಮದಲ್ಲಿ ದೀಕ್ಷಾಸ್ನಾನ ತೆಗೆದುಕೊಂಡವರಾಗಿರಬೇಕು. ಮೂರನೇದಾಗಿ, ಸಭೆಗೆ ಕಟ್ಟುಪಾಡಾಗಿ ಇರಬೇಕು. ಮತ್ತೊಮ್ಮೆ ಜ್ಞಾಪಕಗೊಳಿಸುತ್ತಿದ್ದೇನೆ, ಇಬ್ರಿಯರಿಗೆ ಬರೆದ ಪತ್ರಿಕೆ 10:25 ವಚನ ಓದುತ್ತಿದ್ದೇನೆ. ಗಮನ ಕೊಟ್ಟು ಕೇಳಿ, ಕೆಲವರು ಸಭೆಗೆ ಬರುವುದನ್ನು ರೂಢಿಯಾಗಿ ಬಿಟ್ರು. ಅಂದರೆ ನಮ್ಮ ಮಧ್ಯದಲ್ಲಿಯೂ ಅಂಥವರಿಲ್ಲ ಅಂತೀರಾ? ಪ್ರಿಯ ಸಹೋದರರೇ, ಸಹೋದರಿಯರೇ ಕೇಳಿ, ಈ ರೀತಿ ಹಾಳಾಗಿ ಕೆಟ್ಟು ಹೋಗುವಂತಹ ಸ್ನೇಹಿತರು ನಿಮಗಿಲ್ಲವೋ? ಹೀಗೆ ಹಾಳಾಗಿ ಕೆಟ್ಟು ಹೋಗುವ ಸಂಬಂಧಿಕರು ನಿಮಗಿಲ್ಲವೋ? ನಿಮ್ಮ ಸ್ವಂತ ಕುಟುಂಬದಲ್ಲಿಲ್ಲವೋ? ಖಚಿತವಾಗಿಯೂ ಇದ್ದೇ ಇರ್ತಾರೆ. ಒಂದೇ ಒಂದು ಸಾರಿ ಪ್ರೀತಿಯಿಂದ ಅವರಿಗೆ ಮಾತನಾಡಿ ಕರ್ತನ ಸನ್ನಿಧಿಗೆ ಆಹ್ವಾನಿಸುವುದಾದರೆ ಅವರ ಜೀವಿತಗಳು ಬದಲಾಗ್ತವೆ. ನರ್ಕಯಾತನೆ ಅನುಭವಿಸುವ ಹೆಂಡತಿ ಮಕ್ಕಳು ಸುಖ ಸಂತೋಷದಿಂದಿರುತ್ತಾರೆ. ನರಕಕ್ಕೆ ಹೋಗಬೇಕಾದಂತಹ ಆ ವ್ಯಕ್ತಿ ಪರಲೋಕಕ್ಕೆ ಹೋಗುವ ಚಾನ್ಸ್ ಹೊಂದಿಕೊಳ್ಳುತ್ತಾನೆ. ಒಂದು ಸಾರಿ ಆಲೋಚಿಸಿ, ನಿಮ್ಮ ಸುತ್ತಲಿರುವವರು ನರಕ ಅನುಭವಿಸುತ್ತಿದ್ದಾರೆ. ಭೂಮಿಯ ಮೇಲೆಯೇ ಅವರು ಪರಲೋಕವನ್ನು ನೋಡಬೇಕಾದರೆ ಅದು ನಿಮ್ಮ ಕೈಯಲ್ಲಿದೆ. ತಪ್ಪಿಸಲಾರದೆ ನಾವು ದೇವರ ಸನ್ನಿಧಿಗೆ ಬರಬೇಕು. ಕೆಲವರು ಬಿಟ್ಟು ಬಿಟ್ಟ ಪ್ರಕಾರ, ಕೆಲವರು ಸಭೆಯಾಗಿ ಕೂಡಿ ಬರುವುದನ್ನು ರೂಢಿಯಾಗಿ ಬಿಟ್ಟ ಪ್ರಕಾರ ನಾವು ಬಿಡಬಾರದು. ಅಂದರೆ ಆಜ್ಞೆ ಆಗಿದೆ, ಇದು ರಿಕ್ವೆಸ್ಟ್ ಅಲ್ಲ. ನಾನು ಪರಿಶುದ್ಧನಾಗಿರುವುದರಿಂದ ನೀವು ಕೂಡ ಪರಿಶುದ್ಧರಾಗಿರಿ ಎನ್ನುವುದು ಆಜ್ಞೆ ಆಗಿದೆ, ರಿಕ್ವೆಸ್ಟ್ ಅಲ್ಲ. ಸರ್ವ ಲೋಕಕ್ಕೆ ಹೋಗಿ ಸರ್ವ ಸೃಷ್ಟಿಗೆ ಸುವಾರ್ತೆಯನ್ನು ಪ್ರಕಟಿಸಿರಿ ಎನ್ನುವುದು ಆಜ್ಞೆ ಆಗಿದೆ, ರಿಕ್ವೆಸ್ಟ್ ಅಲ್ಲ. ನನ್ನ ಮರಣವನ್ನು, ಪುನರುತ್ಥಾನವನ್ನು ಪ್ರಚುರಪಡಿಸಿರಿ ಎನ್ನುವುದು ಆಜ್ಞೆ ಆಗಿದೆ, ರಿಕ್ವೆಸ್ಟ್ ಅಲ್ಲ. ನೀವು ಸಂಪಾದಿಸುವ ಸಂಪಾದನೆಯಲ್ಲಿ ದಶಮ ಭಾಗವನ್ನು
ನನ್ನ ಆಲಯಕ್ಕೆ ತೆಗೆದುಕೊಂಡು ಬನ್ನಿರಿ ಎನ್ನುವುದು ಆಜ್ಞೆಯಾಗಿದೆ, ರಿಕ್ವೆಸ್ಟ್ ಅಲ್ಲ. ಈ ದಿನ ನಮ್ಮಲ್ಲಿ ಬಹಳಷ್ಟು ಜನ ಸರ್ವಸಾಧಾರಣವಾದ ವಿಶ್ವಾಸಿಗಳಾಗಿಯೇ ಬದುಕುತ್ತಿದ್ದಾರೆ. ದೇವರ ಆಜ್ಞೆಯನ್ನು ಆಜ್ಞೆಯಂತೆ ಸ್ವೀಕರಿಸದೆ ನೋಡಿದ್ರೆ ಆಯಿತು, ಮಾಡಿದ್ರೆ ಆಯಿತು ಎನ್ನುವ ರೀತಿಯಲ್ಲಿ ಜೀವಿಸುತ್ತಿದ್ದಾರೆ. ಈ ದಿನ ಯೇಸು ನಿಮಗೂ ಕೂಡ ಆಜ್ಞಾಪಿಸುತ್ತಿದ್ದಾರೆ ಎಂದು ನೀವು ಭಾವಿಸುತ್ತಿರುವುದಾದರೆ, ಮೊದಲನೇದಾಗಿ ಪರಿಶುದ್ಧರಾಗಿ ಜೀವಿಸಿರಿ, ಎರಡನೇದು ತಪ್ಪಿಸಲಾರದೆ ದೇವರ ಸನ್ನಿಧಿಗೆ ಕೂಡಿ ಬನ್ನಿ, ಕರ್ತನಾದ ಯೇಸುವಿನ ಸುವಾರ್ತೆಯನ್ನು ಪ್ರಚುರಪಡಿಸಿರಿ. ಕರ್ತನ ಆಲಯದಲ್ಲಿ ಆಹಾರವು ಸಮೃದ್ಧಿಯಾಗಿರುವ ಹಾಗೆ ನೀವು ಸಂಪಾದಿಸುವ ಸಂಪಾದನೆಯಲ್ಲಿ ದಶಮ ಭಾಗವನ್ನು ಖಚಿತವಾಗಿ ದೇವರಿಗೆ ಕೊಡುವ ಪ್ರಯತ್ನ ಮಾಡಿ. ಆ ಸಹೋದರ ಸಾಕ್ಷಿ ಕೊಡ್ತಾನೆ, ನಾನು ದೇವರಿಗೆ ಕೊಡಲಾರಂಭಿಸಿದಾಗ, ನಾನು ದೇವರಿಗೆ ಕೊಡ್ತಾ ಇರುವ ಹಾಗೆ ದೇವರು ನನಗೆ ಬಹಳವಾಗಿ ಆಶೀರ್ವದಿಸಿದರು ಎಂಬುದಾಗಿ ಆ ಸಹೋದರ ಹೇಳ್ದ. ಹಾಗಾದರೆ ಕೇಳಿ ಪ್ರಿಯರೇ, ನಾವು ಕೂಡ ಅದನ್ನು ಅನುಸರಿಸಿದರೆ ಚೆನ್ನಾಗಿರುತ್ತೆ. ದೇವರು ಶಿಷ್ಯರಿಗೆ ಆಜ್ಞಾಪಿಸುತ್ತಾರೆ, ಸಾಧಾರಣ ಮನುಷ್ಯರಿಗೆ ಬೋಧಿಸುತ್ತಾರೆ. ನಾವು ಸಾಧಾರಣ ಜನರಾಗಿ ಉಳಿದುಕೊಳ್ಳುವಂಥವರಾಗಿರಬಾರದು. ದೇವರ ಶಿಷ್ಯರಾಗಿ ಪ್ರತಿ ವಾಕ್ಯವನ್ನು ಆತನು ನನಗೆ ಆಜ್ಞಾಪಿಸುತ್ತಿದ್ದಾನೆ ಎಂಬ ಭಾವನೆ ಉಳ್ಳವರಾಗಿ ಅನುಸರಿಸುವುದಾದರೆ ಎಷ್ಟು ಚೆನ್ನಾಗಿರುತ್ತೆ. ಪರಿಶುದ್ಧನಾದ ತಂದೆಯೇ, ಒಬ್ಬ ವ್ಯಕ್ತಿ ರಕ್ಷಿಸಲ್ಪಡುವುದಾದರೆ ಆ ವ್ಯಕ್ತಿಯಲ್ಲಿ ಎಂತಹ ಮಾರ್ಪಡುವಿಕೆ ಬರುತ್ತದೆ ಎಂದು, ಆ ವ್ಯಕ್ತಿ ಎಷ್ಟು ಆಶೀರ್ವದಿಸಲ್ಪಡುತ್ತಾನೆಂದು ಈ ದಿನ ನಿಮ್ಮ ವಾಕ್ಯದಿಂದ ತಿಳ್ಕೊಂಡಿದ್ದೇವೆ. ದೇವರೇ, ನೀವು ಶ್ರೇಷ್ಠ ಆಜ್ಞೆಯನ್ನು ಕೊಟ್ಟಿದ್ದೀರಿ, ನಾವು ಸರ್ವಲೋಕಕ್ಕೆ ಹೋಗಿ ಸರ್ವ ಸೃಷ್ಟಿಗೆ ಸುವಾರ್ತೆ ಪ್ರಕಟಿಸಬೇಕೆಂದು ನೀವು ಹೇಳಿದ್ದೀರಿ. ಸರ್ವಲೋಕಕ್ಕೆ ನಾವು ಹೋಗ್ಲಿಕ್ಕಾಗದೇ ಇದ್ರೂ ಕೂಡ ಈ ಕಲ್ವರಿ ಸ್ವರದ ಮೂಲಕ ನಾಲ್ಕು ದಿಕ್ಕುಗಳಿಗೂ ದೇವರೇ ನಿಮ್ಮ ಸುವಾರ್ತೆಯನ್ನು ನಾವು ಪ್ರಚುರಪಡಿಸಬಲ್ಲೆವು. ಅಂತಹ ಭಾರ ನಮಗೆ ದಯಪಾಲಿಸಿರಿ, ಅಂತಹ ಜವಾಬ್ದಾರಿಕೆ ನಮಗೆ ಕೊಡಿರಿ. ನಮ್ಮ ಸುತ್ತಲೂ ನಶಿಸಿ ಹೋಗುವಂತವರು ಬಹಳಷ್ಟು ಜನ ಇದ್ದಾರೆ. ಪ್ರೀತಿಯಿಂದ ಅವರನ್ನು ನಿಮ್ಮ ಸನ್ನಿಧಿಗೆ ನಡೆಸುವ ಭಾರವನ್ನು ನಮಗೆ ದಯಪಾಲಿಸಿರಿ. ಸಂಪೂರ್ಣವಾಗಿ ನನ್ನನ್ನು ನಮ್ಮೆಲ್ಲರನ್ನು ಶುದ್ಧೀಕರಿಸಿರಿ, ಪವಿತ್ರಗೊಳಿಸಿರಿ. ನಿಮಗೆ ವಿರುದ್ಧವಾದದ್ದು ಯಾವುದು ಕೂಡ ನನ್ನಲ್ಲಾಗಲಿ ನಮ್ಮಲ್ಲಾಗಲಿ ನಿವಾಸಿಸಬಾರದು. ಹಾಗೆ ನಮ್ಮನ್ನು ಕಾಪಾಡಿರಿ, ನಿತ್ಯವೂ ನಿಮಗೆ ಅಂಗೀಕಾರವಾಗಿ ಜೀವಿಸುವ ಭಾಗ್ಯ ದಯಪಾಲಿಸಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ಅಡ್ರೆಸ್: ಕಲ್ವರಿ, ಪೋಸ್ಟ್ ಬಾಕ್ಸ್ ನಂಬರ್ 30, ಕುಕಟ್ಪಲ್ಲಿ, ಹೈದರಾಬಾದ್ 72.